स्टूडेंट्स के लिए एस्पायर लाया है सुनहरा मौका, कंप्लीट स्पोकन इंग्लिश कोर्स सिर्फ 4,000 रुपये में, लाइफ टाइम मेंबरशिप के साथ। देर किस बात की, आइए इंग्लिश सीखे और अपना उज्जवल भविष्य बनाए। ಮನುಷ್ಯತ್ವದ ಗುಣಗಳನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶದ ಸಂಪತ್ತು ಇದೆಯಲ್ಲ, ಎಲ್ರಿಗೂ ಹಂಚಿಕೆ ಆಗಬೇಕು. ಹಂಚಿಕೆ ಆದಾಗ ಮಾತ್ರ ಎಲ್ಲರೂ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶಿಕ್ಷಣ ಬಹಳ ಮುಖ್ಯ. ಎಲ್ಲರೂ ವಿದ್ಯಾವಂತರಾಗಬೇಕು. ಎಲ್ಲರೂ ವಿದ್ವಾಂಸರಾಗದೇ ಇರಬಹುದು, ಆದ್ರೆ ಮನುಷ್ಯರಾಗಲಿಕ್ಕೆ ಕಷ್ಟ ಏನಿಲ್ಲ. ನಾನು ಎಲ್ಲರೂ ವಿದ್ವಾಂಸರಾಗಿ ಅಂತ ಹೇಳಕ್ ಹೋಗಲ್ಲ. ಎಲ್ಲರೂ ವಿದ್ವಾಂಸರಾಗಬೇಕಾದ್ರೆ ಅದಕ್ಕೆ ಬೇಕಾದಂತ ಹಿನ್ನೆಲೆ ಇರಬೇಕಾಗ್ತದೆ, ಅದಕ್ಕೆ ಬೇಕಾದಂತ ಎಲ್ಲ ಜ್ಞಾನ ಇರಬೇಕಾಗ್ತದೆ, ಅದು ಮಾತ್ರ ಸಾಧ್ಯ. ಆದರೆ ಮನುಷ್ಯರಾಗಲಿಕ್ಕೆ ಮನುಷ್ಯ ಇನ್ನೊಬ್ಬರನ್ನು ಪ್ರೀತಿಸೋದು ಅಷ್ಟೇ, ಇದು ಬಹಳ ಸುಲಭ. ಮನುಷ್ಯ ಮನುಷ್ಯನನ್ನು ಪ್ರೀತಿಸೋದು, ಅದೇ ನಿಜವಾದಂತ ಧರ್ಮ. ಮನುಷ್ಯ ಮನುಷ್ಯನನ್ನು ದ್ವೇಷಿಸಿದ್ರೆ ಅದು ಅಧರ್ಮ ಆಗ್ಬಿಡ್ತದೆ. ಏನ್ ಪ್ರೊಫೆಸರ್, ಇವತ್ತು ಅನ್ಫಾರ್ಚುನೇಟ್ಲಿ ದ್ವೇಷಕ್ಕೆ ಒತ್ತು ಕೊಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವಲ್ಲ, ಅದು ಆಗ್ಬಾರ್ದು ಸಮಾಜದಲ್ಲಿ. ಯಾರೇ ಮಾಡಿದ್ರು ಕೂಡ ತಪ್ಪು. ದ್ವೇಷಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದರಿಂದ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ, ಪದ್ಧತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಸಮಾಜಮುಖಿಗಳಾಗಿರಬೇಕು ಅಂತಂದ್ರೆ ಎಲ್ಲರನ್ನು ಪ್ರೀತಿಸ್ತಕ್ಕಂಥದ್ದು ಕಲ್ತಿರಬೇಕು. ಕನಿಷ್ಠ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ತಕ್ಕಂಥದ್ದು. ಪ್ರಾಣಿಗಳನ್ನ ಪ್ರೀತಿಸ್ತೀವಿ, ಮನುಷ್ಯನನ್ನು ದ್ವೇಷಿಸ್ತೀವಿ. ನಾವು ಪ್ರಾಣಿಗಳನ್ನ ಪ್ರೀತಿಸ್ಬೇಡಿ ಅಂತ ಹೇಳಲ್ಲ, ಪ್ರಾಣಿಗಳನ್ನ ಪ್ರೀತಿಸಿ, ಆದ್ರೆ ಮನುಷ್ಯನ ಯಾಕೆ ದ್ವೇಷಿಸ್ತೀರಿ? ಅದು ಎಲ್ಲರಲ್ಲೂ ಕೂಡ ಮನೋಭಾವ ಬಂದರೆ, ಪ್ರೀತಿಸ್ತಕ್ಕಂಥ ಮನೋಭಾವ ಬಂದರೆ ಒಂದು ಸುಂದರವಾದಂಥ ಸಮಾಜ ಕಟ್ಟಕ್ಕೆ ಸಾಧ್ಯ ಆಗ್ತದೆ. ಈಗ ಇವರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ಸುಂದರ ಸಮಾಜ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಅಲ್ಲಿ ಕ್ರಿಯಾಶೀಲವಾಗಿದ್ದರೆ ನಾವು ಆ ಮೂಲಕ ಸಮಾಜದ ಬದಲಾವಣೆಗೆ ಪ್ರಯತ್ನ ಮಾಡ್ತೀವಿ ಅಂತ. ಸಮಾಜ ಸುಮ್ಸುಮ್ಮನೆ ಬದಲಾವಣೆ ಆಗೋದಿಲ್ಲ, ಜಾತಿ ಸುಮ್ಸುಮ್ಮನೆ ಹೋಗೋದಿಲ್ಲ. ಈ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಚಲನೆ ಇಲ್ಲದೆ ಹೋದರೆ, ಜಡತ್ವ ಇದ್ದರೆ ಅಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಸೊ ಹಂಪನಾ ನಾಗರಾಜಯ್ಯನವರು, ಹಂಪನಾ ಅವರು ಮತ್ತೆ ಕಮಲಾ ಹಂಪನಾ ಅವರು ಈ ವಯಸ್ಸಿನಲ್ಲೂ ಕೂಡ ಕ್ರಿಯಾಶೀಲರಾಗಿ ಬರವಣಿಗೆಯನ್ನು ತೊಡಗಿಸ್ಕೊಂಡಿರೋದಿದೆಯಲ್ಲ, ಇದು ಬಹಳ ದೊಡ್ಡ ಕೊಡುಗೆ ಸಮಾಜಕ್ಕೆ ಅಂತಕ್ಕಂಥ ಮಾತುಗಳನ್ನು ಈ ವಯಸ್ಸಲ್ಲಿ 98-89 ನೀವೇ ದೊಡ್ಡವರಲ್ಲ ಒಂದು ವರ್ಷ, ಅದರಲ್ಲೇನು ನಗ ಅಂತ ಏನಿಲ್ಲ, ದೊಡ್ಡವರಾಗಿದ್ದಾರೆ, ವಯಸ್ಸಿನ ದೊಡ್ಡವರಾಗಿದ್ದಾರೆ. ಸೊ ಅವರಿಗೆ 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳಲಿ ಅಂತ ಹೇಳಿ ನಾನು ಆರಾಧಿಸ್ತೇನೆ. ಯಾಕಂದ್ರೆ ಬದುಕಿರೋರಿಗೆ ಆರೋಗ್ಯವಾಗಿರ್ಬೇಕು ಅಷ್ಟೇ. ನಾವು ಎಷ್ಟು ವರ್ಷ ಬದುಕ್ತೀವಿ, ಬದುಕಿರೋರಿಗೆ ಎಷ್ಟು ವರ್ಷ ಬದುಕ್ತೀವಿ ಅಲ್ಲಿವರೆಗೆ ಆರೋಗ್ಯ ಕಾಪಾಡ್ಕೊಂಡು ಬದುಕಿದ್ರೆ ಅದು ಬಹಳ ಒಳ್ಳೇದು ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಆರೋಗ್ಯ ಆಯಸ್ಸು ಎರಡೂ ಸಿಗಲಿ ಅಂತೇಳಿ ಆರಾಧಿಸಿ, ಇನ್ನೂ ಅವರು ಈ ಕಾಲದಲ್ಲಿ ಕೂಡ ಪುಸ್ತಕಗಳು ಬರೀತಾ ಇದ್ದಾರೆ,
ಇನ್ನು ಅವ್ರ ಬರವಣಿಗೆ ಮುಂದುವರಿಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಅವರ ಈ ಮೂರು ಕೃತಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟದ್ದಕ್ಕೆ ಅಪ್ಪ ನಾರಾಯಣವರು ಬಂದರು, ನನಗೆ ಕರೆದರು, ನೀವು ಬರಲೇಬೇಕು ಈ ಪುಸ್ತಕ ಬಿಡುಗಡೆಗೆ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ತಡವಾಗಿ ಬಂದೆ, ಕ್ಷಮಿಸಬೇಕು ಅಂಥೇಳಿ ಈ ಪುಸ್ತಕಗಳನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು.